ಕೋಲಾರ ಜಿಲ್ಲೆಯ ಮಾಲೂರು ದೊಡ್ಡಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತೊಡಕಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಟೆಂಡರ್ ಆಗದಿದ್ದರೆ ಕಚೇರಿ ಮುಂದೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಮಾಲೂರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಆರಾಧ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ದಾರೆ. ಮಾಲೂರು ದೊಡ್ಡಕೆರೆ ಅಭಿವೃದ್ಧಿಗೆ ಕನಸು ಇಟ್ಕೊಂಡಿದ್ದು ಡಿಪಿಆರ್ ಸರಿಪಡಿಸಿ ಮತ್ತೊಮ್ಮೆ ಕಳುಹಿಸಿದ ನಂತರ 9.5 ಕೋಟಿ ರೂಪಾಯಿಗೆ ಅನುಮೋದನೆ ಸಿಕ್ಕಿದೆ. ಜನರ ತೆರಿಗೆ ದುಡ್ಡನ್ನು ಖರ್ಚು ಮಾಡಲು ಶ್ರಮಿಸ್ತಾ ಇದ್ದೇನೆ, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ಮಾಡಲು ಆಗ್ತಾ ಇಲ್ಲ. ನಮ್ಮದೇ ಬಿಜೆಪಿ ಸರ್ಕಾರ ಇದ್ದರು, ಇಷ್ಟೆಲ್ಲ ಓಡಾಡಿದ್ರು, ಅಧಿಕಾರಿಗಳ ಸಹಕಾರ ಸಿಕ್ತಿಲ್ಲ, ತುಂಬ ನೋವಾಗ್ತಾ ಇದೆ ಅಂತ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.